ಎಲ್ಲಿಂದ ಎಲ್ಲಿ ಯಾವ ರೀತಿಯಾಗಿ ಸಾಗುತ್ತೆ ಸರ್ ಈ ಯಾತ್ರೆ? ನೋಡಿ, ಒಂದು ಭ್ರಷ್ಟಾಚಾರದ ರಾಜಧಾನಿ ಮಾಡ್ತೀವಿ, ಭ್ರಷ್ಟಾಚಾರದ ರಾಜಧಾನಿ ಕರ್ನಾಟಕ ಮಾಡ್ತೀವಿ ಬಿಜೆಪಿ. ಇದನ್ನು ಕೊನೆ ಮಾಡಬೇಕಲ್ಲ, ಜನರಿಗೆ ಒಂದು ಒಳ್ಳೆ ಆಡಳಿತ ಕೊಡಬೇಕಲ್ಲ, ಜನರಿಗೆ ಸರ್ಕಾರ ಅನ್ನೋ ಒಂದು ನಂಬಿಕೆ ಇರಬೇಕಲ್ಲ. ಅದಕ್ಕೆ ನಾವು ಹತ್ತು ಹಲವಾರು ವಿಚಾರಗಳನ್ನು ನಾವು ಜನರಿಂದನೇ ಅವರ ಅಭಿಪ್ರಾಯನ ಪಡಿತಾ ಇದ್ದೀವಿ, ಪಡೆದಿದ್ದೀವಿ. ಸೊ ಅದಕ್ಕೆ ನಾವು ಇಲ್ಲಿಂದ ಹೊರಟು ಈ ತಿಂಗಳು ಫುಲ್ ಎಲ್ಲ ಜಿಲ್ಲಾ ಹೆಡ್ಕ್ವಾರ್ಟರ್ಸ್ಗೆ ಇಪ್ಪತ್ತು ಇಪ್ಪತ್ತೆರಡು ಜಿಲ್ಲೆಗೆ ನಾವು ಪ್ರವಾಸ ಮಾಡಿ ಅದಾದಮೇಲೆ ಎಲ್ಲ ಕ್ಷೇತ್ರಗಳಿಗೂ ಒಂದ ಕೆಲಸವನ್ನು ಮಾಡ್ತೀವಿ. ಟೀಕೆ ಮಾಡಬೇಕು, ಅವ್ರು ಟೀಕೆ ಮಾಡಿದಷ್ಟು ಅದರಕ್ಕೆ ಸತ್ಯಾಂಶ ಜಾಸ್ತಿ ಈಚೆ ಬರುತ್ತೆ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಚರ್ಚೆ ಮಾಡಬೇಕು, ನೀವು ಪ್ರಶ್ನೆ ಕೇಳಬೇಕು, ನಮ್ಮಲ್ಲಿರೋಂಥ ಏನಾದರೂ ದೌರ್ಬಲ್ಯಗಳಿದ್ರು ಅವರು ಎತ್ತಿಡಬೇಕು, ತಪ್ಪಲ್ಲ. ಅದು ಪ್ರಜಾಪ್ರಭುತ್ವದ ಒಂದು ಹಕ್ಕದು, ನಮ್ಮಲ್ಲಿ ಏನು ದೌರ್ಬಲ್ಯ ಇದೆ ಅದನ್ನು ಹೇಳಲಿ. ಈಗ ನಾವು ಅವ್ರಿಗೆ ಪಾಪದ ಪುರಾಣ ನೆನೆ ಕೊಟ್ಟಿದ್ದೀವಿ. ಈಗ 600 ಭರವಸೆ ಕೊಟ್ಟಿದ್ರು, 50 ಮಾಡವರ ಈಗ 950 ಮಾಡ್ತಾರೆ. ಈಗ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರಕ್ಕೆ, ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ, ನವ ಕರ್ನಾಟಕಕ್ಕೆ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.